ಚಿರಟಗೇರಿ ಫಾರ್ಮ್ ಹೌಸ್ನಲ್ಲಿ ಗ್ಯಾಂಗ್ ವಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಬಲಿಯಾಗಿದ್ದಾನೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಿರಟಗೆರೆ ಫಾರ್ಮ್ ಹೌಸ್ನಲ್ಲಿ ಗ್ಯಾಂಗ್ ವಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾಂಗ್ ವಾರ್ನಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ಸಾವನ್ನಪ್ಪಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯೆ ಮತ್ತೊಬ್ಬ ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಮಾಹಿತಿ ಬರ್ತಿದೆ. ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಚಿರಟಗೆರೆ ಫಾರ್ಮ್ ಹೌಸ್ನಲ್ಲಿ ಗ್ಯಾಂಗ್ ವಾರ್ ನಡೆದಿತ್ತು. ನೂರ್ ಅಹಮದ್ ಗ್ಯಾಂಗ್ ವಾರ್ನಲ್ಲಿ ಮೊದಲು ಸಾವನ್ನಪ್ಪಿದ್ದ. ಅಶೋಕ್ ಎಂಬುವರಿಗೆ ಸೇರಿದಂತಹ ಫಾರ್ಮ್ ಹೌಸ್ನಲ್ಲಿ ಈ ಒಂದು ಘಟನೆ ನಡೆದಿತ್ತು. ಈಗ ಗ್ಯಾಂಗ್ ವಾರ್ಗೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಬಲಿಯಾಗಿದ್ದಾನೆ ಆಸ್ಪತ್ರೆ ಸಾಗಿಸುವಂತಹ ಮಾರ್ಗ ಮಧ್ಯದಲ್ಲಿ. ಚಿರಟಗಿರಿ ಫಾರ್ಮ್ ಹೌಸ್ನಲ್ಲಿ ಗ್ಯಾಂಗ್ ವಾರ್ ಈ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಬಲಿಯಾಗಿದ್ದಾನೆ. ಗ್ಯಾಂಗ್ ವಾರ್ನಲ್ಲಿ ಗಾಯಗೊಂಡಿದ್ದ ಮತ್ತೊಬ್ಬ ವ್ಯಕ್ತಿ ಈಗ ಸಾವನ್ನಪ್ಪಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಚಿರಟಗೆರೆ ಫಾರ್ಮ್ ಹೌಸ್ನಲ್ಲಿ ಗ್ಯಾಂಗ್ ವಾರ್ ನಡೆದಿತ್ತು. ನೂರ್ ಅಹಮದ್ ಗ್ಯಾಂಗ್ ವಾರ್ನಲ್ಲಿ ಮೊದಲು ಸಾವನ್ನಪ್ಪಿದ್ದ. ಅಶೋಕ್ ಎಂಬುವರಿಗೆ ಸೇರಿದ ಫಾರ್ಮ್ ಹೌಸ್ನಲ್ಲಿ ಈ ಒಂದು ಗ್ಯಾಂಗ್ ವಾರ್ ನಡೆದಿತ್ತು. ಈಗ ಮತ್ತೊಬ್ಬ ಬಲಿಯಾಗಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಪ್ರಸಾದ್. ಗುರುಪ್ರಸಾದ್, ಚಿರಟಗೆರೆ ಫಾರ್ಮ್ ಹೌಸ್ನಲ್ಲಿ ಗ್ಯಾಂಗ್ ವಾರ್ ನಡೆದಿತ್ತು, ಈಗ ಮತ್ತೊಬ್ಬ ಬಲಿಯಾಗಿದ್ದಾನೆ. ಸದ್ಯಕ್ಕೆ ಏನು ಮಾಹಿತಿ ಸಿಗ್ತಾ ಇದೆ, ಏನಾಗಿತ್ತು ಅಂತ? ಎಸ್, ಸಂಪರ್ಕ ಕಡಿತವಾಗಿದೆ. ಚಿರಟಗೆರೆ ಫಾರ್ಮ್ ಹೌಸ್ನಲ್ಲಿ ಗ್ಯಾಂಗ್ ವಾರ್ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಈಗ ಬಲಿಯಾಗಿದ್ದಾನೆ ಅನ್ನುವಂತಹ ಅಪ್ಡೇಟ್ಸ್ ಬರ್ತಿದೆ ಈಗ. ಗುರುಪ್ರಸಾದ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಗುರುಪ್ರಸಾದ್, ಈಗ ಚಿರಟಗೆರೆ ಫಾರ್ಮ್ ಹೌಸ್ನಲ್ಲಿ ಗ್ಯಾಂಗ್ ವಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಬಲಿಯಾಗಿದ್ದಾನೆ. ಸದ್ಯಕ್ಕೆ ಏನು ಸಿಗ್ತಾ ಇದೆ, ಏನು ಹೇಳ್ತಾರೆ ಪೊಲೀಸ್ ತನಿಖೆ? ಹೌದು ಪ್ರಭು, ಏನಂದ್ರೆ ಏನು ಗೌರಿಬಿದ್ದೂರು ಇವತ್ತು ಮುಂಜಾನೆ ಹೊತ್ತಿಗೆ ಒಂದು ಗ್ಯಾಂಗ್ ವಾರ್ ಒಂದು ನಡೆದಿದೆ. ಇದು ಏನು ಇಲ್ಲಿನ ಗೌರಿಬಿದ್ದೂರು ಜನತೆಗೆ ಒಂದು ಗಾಬರಿ ನೋಡ್ತಿದೆ. ಏನು ಇಲ್ಲಿ ಏನೋ ನೂರ್ ಅಹಮದ್ ಎನ್ನುವ ವ್ಯಕ್ತಿ, ನೂರ್ ಅಹಮದ್ ಮತ್ತು ಮುಬಾಶಿರ್ ಮತ್ತು ಕಾಲು ಎನ್ನುವರು ಏನು ಬೆಂಗಳೂರು ನಗರ ಚಾಮರಾಜಪೇಟೆಯ ರೌಡಿ ಶೀಟರ್ ಗಳಾಗಿದ್ದು, ಇವರು ಏನು ಇದೇ ನಗರ ಇಲ್ಲೇ ಬೆಂಗಳೂರಿನ ವಾಸಿಯದ ಜುವೇದ್ ಎನ್ನುವನು ಟ್ರಾವೆಲ್ಸ್ ನಡೆಸ್ತಿರ್ತಾನೆ. ಏನು ಈತನಿಗೆ ಈ ರೋಡ್ ಶೀಟರ್ ಗಳು ಬೆದರಿಕೆ ಆಗ್ತದೆ, ಹಣ ಕೊಡುವಂತೆ ಪೀಡಿಸ್ತಾ ಇರ್ತಾರೆ. ಏನು ಇದರಿಂದ ರೋಸಿ ಹೋಗಿದ್ದ ಜುವೇದ್ ಹಣ ಕೊಡುವುದಾಗಿ ಏನು ಚಿಟಗಿರಿ ಫಾರ್ಮ್ ಹೌಸ್ಗೆ ಕರ್ಕೊಂಡು ಬಂದು ಏನು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾನೆ. ಇದರಿಂದ ಏನು ನೂರ್ ಅಹಮದ್ ದಳದಲ್ಲೇ ಸುರುತ್ತೇನೆ. ಆಮೇಲೆ ಮತ್ತೊಬ್ಬ ವ್ಯಕ್ತಿ ದಾರಿ ಮಧ್ಯದಲ್ಲೇ ಅಸುನುಗಿದ್ದಾನೆ ಪ್ರಭು. ರಾಜೇಶ್, ಈಗ ಈ ತನಿಖೆ ಸಂಬಂಧಪಟ್ಟಂತೆ ಪೊಲೀಸ್ ತನಿಖೆ ಮುಂದುವರಿಸುತ್ತಾ ಏನ್ ಹೇಳ್ತಾ ಇದೆ ಸದ್ಯಕ್ಕೆ? ಏನೀಗ ಇದಕ್ಕೆ ಸಂಬಂಧಿಸಿದಂತೆ ಏನು ಜುವೇದ್ ಮತ್ತು ಆತನ ಗ್ಯಾಂಗ್ನ 21 ಸದಸ್ಯರನ್ನು ಏನು ಪೊಲೀಸರು ವಶಪಡಿಸಿಕೊಂಡು ಏನು ವಿಚಾರಣೆ ನಡೆಸುತ್ತಿದ್ದಾರೆ. ಮತ್ತು ಫಾರ್ಮ್ ಸುತ್ತ ಬಿಜಿ ಪೊಲೀಸ್ ಬಂದವತ್ ಕೂಡ ಮಾಡಲಾಗಿದೆ ಪ್ರಭು. ಮತ್ತು ಏನು ಈ ಘಟನೆ ಈ ನಡುವೆ ಈ ಗೌರಿಬಿ ಸುತ್ತಮುತ್ತ ಇಂತಹ ಘಟನೆ ಇಲ್ಲಿವೋ ನಡೆದಿರಲಿಲ್ಲ. ಈ ಘಟನೆಯಿಂದ ಏನು ಗೌರಿಬಿದ್ದಿನ ಜನತೆ ಆತಂಕಗೊಂಡಿದ್ದಾರೆ ಪ್ರಭು. ಥ್ಯಾಂಕ್ ಯು ಗುರುಪ್ರಸಾದ್ ತಮ್ಮೆಲ್ಲ ಮಾಹಿತಿಗಾಗಿ. ಚಿರಟಗೆರೆ ಫಾರ್ಮ್ ಹೌಸ್ನಲ್ಲಿ ಗ್ಯಾಂಗ್ ವಾರ್ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಬ್ಬ ಬಲಿಯಾಗಿದ್ದಾನೆ. ಇದು ರೌಡಿ ಶೀಟರ್ಗಳ ಮಧ್ಯೆ ನಡೆದಿರುವಂತಹ ಗ್ಯಾಂಗ್ ವಾರ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಿದೆ.